ವಯಸ್ಸಿಂದನೂ ಸಮಾಜ ಸೇವೆ ಮಾಡಿಕೊಂಡೇ ಬಂದ್ವಿ. ಎಚ್ ಎಲ್ ಎಲ್ ಕೆಲಸ ಮಾಡ್ತಾ ಇದ್ದೆ 3 ವರ್ಷ ನಾನು, ಅದು ಸಮಾಜ ಸೇವೆನೇ. ಐದು ವರ್ಷ ಜೆಡ್ ಪಿ ಅಲ್ಲಿದ್ದಾಗ ಇಡೀ ನಮ್ಮ ಜೆಡ್ ಪಿ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮಗಳಿಗೂ ಸಿಮೆಂಟ್ ರೋಡ್ ಇರ್ಬೋದು, ಕುಡಿಯೋ ನೀರು ಇರ್ಬೋದು. ಯಾರಿಗೆ ಕೊಡಲಿ, ನಾವು ಕೆಲಸ ಮಾಡೋಂಥದ್ದು ಆನೇಕಲ್. 2023 ವಿಧಾನಸಭಾ ಚುನಾವಣೆಯ ಕಾವು ಆನೇಕಲ್ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ವಿಶೇಷವಾಗಿ ಆನೇಕಲ್ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಲ್ಲಿ ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ. ಇನ್ನು ಬಿಜೆಪಿ ಪಕ್ಷದ ವರಿಷ್ಠರನ್ನ ಮನವೊಲಿಸಿ ಪಕ್ಷದಲ್ಲಿ ಟಿಕೆಟ್ ಪಡೆಯಲೇಬೇಕು ಎನ್ನುವ ಉದ್ದೇಶದಿಂದ ಆಕಾಂಕ್ಷಿಗಳು ಒಂದಲ್ಲ ಒಂದು ರೀತಿ ಕಸರತ್ತನ್ನ ಮಾಡುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ಅದೇ ರೀತಿ ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿರುವ ಸರ್ಜಾಪುರ ನಾಗರಾಜ್ ರವರು ಮತ್ತು ಕುಟುಂಬದವರಿಂದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಚಾಲನೆಯನ್ನ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಸರ್ಜಾಪುರ ನಾಗರಾಜ್ ಉತ್ತಮ ವ್ಯಕ್ತಿಯಾಗಿದ್ದು ಅವರಿಗೆ ಟಿಕೆಟ್ ನೀಡಬೇಕೆಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ಆ ಎಲ್ಲಾ ದೃಶ್ಯಗಳನ್ನ ನೋಡಿ ಬರೋಣ, ಬನ್ನಿ. ಬಿಜೆಪಿ ಪಕ್ಷದ ಆಕಾಂಕ್ಷಿ ಸರ್ಜಾಪುರ ನಾಗರಾಜ್ ರವರು ಮುಗಳೂರು ಬೇಟೆ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ಪ್ರಚಾರಕ್ಕೆ ಚಾಲನೆಯನ್ನ ನೀಡಿದ್ರು. ತದನಂತರ ನೆರೆಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕತ್ತರಗುಪ್ಪೆ ಗ್ರಾಮದಲ್ಲಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮತ್ತೆ ಪ್ರಚಾರವನ್ನ ಮುಂದುವರಿಸಿದ್ದಾರೆ. 2008 ಇಸ್ವಿಯಲ್ಲಿ ನಾನು ಚೇರ್ಮನ್ ಆಗಿದ್ದಾಗ ಅವರ ಮಿಸ್ಸಸ್ ಸುಜಾತಮ್ಮನವರು ಇಲ್ಲಿ ಜೆಡ್ ಪಿ ಮೆಂಬರ್ ಆಗಿದ್ರು, ಅವರೆಲ್ಲರಿಗೂ ಚಿರಪರಿಚಿತ ಇದ್ದಾರೆ. ಈಗಾಗಲೇ ಇನ್ನೇನು ಕೇವಲ 15-20 ದಿವಸದಲ್ಲಿ ಕೋಡ್ ಆಫ್ ಕಂಡಕ್ಟ್ ಬರುವಂಥ ಸಂದರ್ಭ ಇದೆ. ಆ ಒಂದು 2023 ಇಸ್ವಿಯ ಚುನಾವಣೆ ಇನ್ನೇನು ಬರಲಿದೆ, ಆ ಚುನಾವಣೆಗೋಸ್ಕರ ಅಭ್ಯರ್ಥಿಯಾಗಿ ಇವತ್ತು ನಮ್ಮ ಕತ್ತರಗುಪ್ಪೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನಾನು ಒಬ್ಬ ಅಭ್ಯರ್ಥಿಯಾಗಿ ನಾನು ಪರಿಗಣನೆ ಮಾಡಬೇಕು ಅಂತೇಳ್ಬಿಟ್ಟು ಅವ್ರು ಕೇಳ್ತಾ ಇದ್ದಾರೆ. ಸೊ ಅವ್ರನ್ನ ಪರಿಗಣನೆ ಮಾಡೋದ್ರಲ್ಲಿ ಯಾವುದೇ ತಪ್ಪೇನಿಲ್ಲ, ಯಾಕೆಂದರೆ ಅವರು ಇಡೀ ತಾಲೂಕಲ್ಲಿ ಎಲ್ರಿಗೂ ಚಿರಪರಿಚಿರತಕ್ಕಂಥ ಒಂದು ವ್ಯಕ್ತಿ. ಸೊ ಅವರು ಈಗಾಗಲೇ ಅವ್ರ ಕೆಲಸ ಕಾರ್ಯಗಳು ಏನು ಅಂತೇಳಿಬಿಟ್ಟು ತೋರಿಸ್ಕೊಟ್ಟಿದ್ದಾರೆ. 5 ವರ್ಷ ಜೆಡ್ ಪಿ ಅಲ್ಲಿದ್ದಾಗ ಇಡೀ ನಮ್ಮ ಜೆಡ್ ಪಿ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮಗಳಿಗೂ ಸಿಮೆಂಟ್ ರೋಡ್ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಊರು ಸಂಪರ್ಕ ರಸ್ತೆಗಳಿರ್ಬೋದು, ಎಲ್ಲ ಕಾಮಗಾರಿಗಳನ್ನ ಮಾಡಿ ಅವ್ರ ಕಾರ್ಯವೈಖರಿ ಯಾವ ಥರ ಇರುತ್ತೆ ಅಂತೇಳಿಬಿಟ್ಟು ಈಗಾಗಲೇ ತೋರಿಸ್ಕೊಟ್ಟಿದ್ದಾರೆ. ಹೊಸದಾಗೇನು ಅವ್ರನ್ನ ನೋಡೋಂಗಿಲ್ಲ. ಸೊ ಈ ನಮ್ಮ ಪಾರ್ಟಿ ಅವನ್ನು ಗುರುತಿಸಿ ನಮ್ಮ ರಾಜ್ಯದ ನಾಯಕರು ಇರ್ಬೋದು, ಕೇಂದ್ರದ ನಾಯಕರು ಇರ್ಬೋದು, ಅವರ ಕಾರ್ಯವನ್ನು ಗುರುತಿಸಿ ಅವರ ಒಂದು ಏನು ಸೌಹಾರ್ದತೆ ಹಿಂದೆ ಅವ್ರ ನಡವಳಿಕೆ ಎಲ್ಲ ನೋಡಿರುವಂಥ ಜನ ನೋಡಿದ್ದಾರೆ. ಇನ್ನು ಈ ವೇಳೆ ನೆರೆಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಮುಖಂಡರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಸರ್ಜಾಪುರ ನಾಗರಾಜ್ ಉತ್ತಮ ವ್ಯಕ್ತಿಯಾಗಿದ್ದು ಬಿಜೆಪಿ ಪಕ್ಷದ ವರಿಷ್ಠರು ಇಂತಹ ಜನಪರ ವ್ಯಕ್ತಿಗೆ ಪಕ್ಷದಲ್ಲಿ ಟಿಕೆಟ್ ನೀಡಿದರೆ 2023 ನಡೆಯುವ ಚುನಾವಣೆಯಲ್ಲಿ ಆನೇಕಲ್ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಗೆಲುವು ಖಚಿತ ಅಂತ ಹೇಳಿದರು. ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ನಮ್ಮ ಸುಜಾತ ನಾಗರಾಜ್ ರವರು ಇತ್ತೀಚಿನ ಒಂದು ಸುಮಾರು ಒಂದು 15 ದಿನದಿಂದ ಏನು ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಮುನ್ನೆಲೆಗೆ ಬಂದಿದ್ದಾರೆ. ನಮ್ಮ ನಾಗರಾಜನವರು ಸಾಮಾನ್ಯದವರೇ, ಎಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಎಲ್ಲ ಚಿರಪರಿಚಿತರು. ಇವಾಗ ಹೇಳಬೇಕಂದ್ರೆ ಅವ್ರು ಬಂದು 15 ದಿನ ಆಗಿದೆ, ಮನೆ ಮನೆ ಮಾತಾಗಿದ್ದಾರೆ. ಇವಾಗ ನಾಗರಾಜಣ್ಣವ್ರು ನಿಂತ್ಕೊಬೇಕು, ನಾಗರಾಜಣ್ಣವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಈ ವಿಶೇಷವಾಗಿ ಏನು ನಮ್ಮ ದಲಿತ ಸಮುದಾಯ ಇದ್ದರೂ ಸಹ ಅವರು ಎಲ್ಲ ಜನರಲ್ಲಿ ಸಾಮಾನ್ಯ ರೆಡ್ಡಿ ಸಮುದಾಯ ಇರ್ಬೋದು, ಒಕ್ಕಲಿಗ ಸಮುದಾಯ, ಎಲ್ಲ ಸಮುದಾಯದಲ್ಲಿ
ಎಲ್ಲ ಹೊಂದಾಣಿಕೆ ಚೆನ್ನಾಗಿದ್ದಾರೆ. ಇವಾಗ ನೋಡಿರ್ಬೇಕು ಎಲ್ಲ ಹೆಚ್ಚಾಗಿ ಇಲ್ಲಿ ಜನರಲ್ ಕ್ಯಾಟಗರಿಯವರು ಬಂದು ಅವ್ರಿಗೆ ಅವ್ರಿಗೆ ಟಿಕೆಟ್ ನೀಡಬೇಕಂತ ಎಲ್ಲ ಆಲ್ರೆಡಿ ಮಾತಾಡ್ತಾ ಇದ್ದಾರೆ. ತಾಲೂಕಿನ ಎಲ್ಲ ಮುಖಂಡರಲ್ಲಿ ನಮ್ಮ ರಾಜ್ಯದ ನಾಯಕರು ಇರ್ಬೋದು, ಕೇಂದ್ರದ ನಾಯಕರು ಇರ್ಬೋದು, ಎಲ್ಲರ ಹತ್ರನೂ ಮಾತಾಡ್ತಾ ಇದ್ದಾರೆ. ನಮ್ಮ ನಾಗರಾಜ್ ಅಣ್ಣವ್ರದ್ದು ಬೆಂಬಲ ಜಾಸ್ತಿ ಇದೆ. ಅವ್ರು ಬಂದಿದ್ದು ಇನ್ನೂ 10 ದಿವಸ ಆಗಿರೋದು, 10 ದಿವಸಕ್ಕೆ ಇಷ್ಟು ಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ನಮ್ಮ ಆನೇಕಲ್ ತಾಲೂಕಲ್ಲಿ ಟಿಕೆಟ್ ಏನಾದರೂ ಬಂತು ಅಂದರೆ 100% ಗೆಲ್ಲೋ ಕುದುರೆ ಇದು. ರಾಜ್ಯದಲ್ಲಿ ಪ್ರಥಮ ಬಾರಿ ಇಲ್ಲಿ ಫಸ್ಟ್ ಟಿಕೆಟೇ ಗೆಲ್ತದೆ ಅಂತ ಘೋಷಣೆ ಮಾಡ್ಬೋದು. ನಾಗರಾಜ ಅಣ್ಣ ಬಂದರೆ ಯಾರನ್ನ ಬರಲಿ ಕೆಲಸ ಮಾಡೋದು ಮಾಡಲೇಬೇಕು. ನಮ್ಮ ಅಪೇಕ್ಷೆ ಇರೋದು ನಮ್ಮ ನಾಗರಾಜ ಅಣ್ಣ ಬರಬೇಕು ಅಂತ. ಇಲ್ಲಿ ಬಂದಿರೋದು ಎಲ್ಲ ಗೌಣವರು ಬಂದವರೇ, ಈ ಪಂಚಾಯತಿ ಗೌಣವರು ಯಾಕೆ ಬಂದವ್ರೆ, ಅವ್ರ ಹತ್ರ ಇರೋ ವಿಶ್ವಾಸ, ಪ್ರೀತಿ, ಮಾತಾಡೋ ಸ್ಟೈಲು, ಆ ಶೈಲಿ. ನಾನು ZP ಅಂತ ಮೆರೆದಿಲ್ಲ ಅವರು, ಇವಾಗ ನಾನು ZP ಇಲ್ಲ ಅಂತ ಕೂಡ ಮೆರೆದಿಲ್ಲ ಅವರು. ಇನ್ನು ಟಿಕೆಟ್ ಆಕಾಂಕ್ಷಿಯಾಗಿರುವ ಸಜ್ಜಾಪುರ ನಾಗರಾಜ್ ಮಾತನಾಡಿ, ಇಂದು ನರೇಗಾ ಗ್ರಾಮ ಪಂಚಾಯತಿಯ ಹಿರಿಯರೆಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಇನ್ನು ಹಲವು ಅಭಿವೃದ್ಧಿ ಕಾರ್ಯಗಳನ್ನ ನಾನು ನನ್ನ ಪತ್ನಿ ಮಾಡಿಕೊಂಡು ಬಂದಿದ್ದೇವೆ. ಇನ್ನು ಪೂಜಾ ಕಾರ್ಯಕ್ರಮದ ಬಗ್ಗೆ ತಿಳಿಸಿದ್ದು ಹೀಗೆ. ಈ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲ ನಮಗೆ ಬೆಂಬಲ ಕೊಟ್ಟರು. ಆ ಬೆಂಬಲ ಕೊಟ್ಟಂತ ಸಂದರ್ಭದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಮೊದಲನೇದಾಗಿ ನರೇಗಾ ಪಂಚಾಯಿತಿ, ಮುಗಳೂರು ಪಂಚಾಯಿತಿ, ಎಮರೆ ಪಂಚಾಯಿತಿ, ದೊಮ್ಸಂದ್ರ ಪಂಚಾಯಿತಿ, ಎಲ್ಲ 5 ಪಂಚಾಯಿತಿಗಳಲ್ಲಿ ಸಾಕಷ್ಟು ನೀರಿನ ಕೊರತೆ ಇದ್ದಾಗ ಇವರೆಲ್ಲರೂ ಕೂಡ ಎಲ್ಲ ಗ್ರಾಮಕ್ಕೂ ನೀವು ಸೇವೆ ಮಾಡಬೇಕು ಅಂತ ಹೇಳಿದಾಗ ನಾವು ಬೋರ್ವೆಲ್ ಬೇಕು ಅಂತಂದ ತಕ್ಷಣವೇ ಬಂದು ಅಧಿಕಾರಿಗಳು ಬಂದು ಹಾಕ್ತಾಯಿದ್ರು. ನಾನು ತೆಂಗಿನಕಾಯಿ ತೊಗೊಂಡು ನಾನೇ ಬೋರ್ವೆಲ್ ಚೆಕ್ ಮಾಡ್ತಾಯಿದ್ದೆ. ಆ ರಸ್ತೆ ನೋಡಿ ಇವಾಗಲೂ ಎಲ್ಲ ಗ್ರಾಮಗಳಿಗೂ ಮಾಡಿದ್ವಿ. ಸುವರ್ಣ ಗ್ರಾಮೋದಯ ಧ್ವಂಸಂದ್ರಕ್ಕೆ 2,23,00,000 ರೂಪಾಯಿ ಅನುದಾನ ಕೊಟ್ವಿ. ಹಾಸ್ಪಿಟಲ್ ಕಾಂಪೌಂಡ್ ಮಾಡಿಸಿದ್ವಿ, ಓವರ್ಹೆಡ್ ಟ್ಯಾಂಕ್ ಮಾಡಿಸಿದ್ವಿ. ಅಲ್ಲಿ 19 ಬೋರ್ವೆಲ್ ಕೊಡಿಸಿದ್ವಿ ನೋಡಿ, 1 ಕಿಲೋಮೀಟ್ರ್ ಹೋಗ್ತಾಯಿದ್ರು ನೀರಿಗೆ 19 ಬೋರ್ವೆಲ್ ಕೊಡಿಸಿದ್ವಿ ಧ್ವಂಸನಗರ ಗ್ರಾಮದಲ್ಲಿ, ಒಂದು ಗ್ರಾಮದಲ್ಲಿ. ಮತ್ತು ತಿಪ್ಸರ ವಯಸ್ಸಿಂದನೂ ಸಮಾಜ ಸೇವೆ ಮಾಡಿಕೊಂಡೇ ಬಂದ್ವಿ. HLL ಕೆಲಸ ಮಾಡ್ತಾಯಿದ್ದೆ 3 ವರ್ಷ ನಾನು, ಅದು ಸಮಾಜ ಸೇವೆನೇ. BMTC 28 ವರ್ಷ ಸರ್ವಿಸ್ ಮಾಡಿದೆ, ಅದು 2,000 ಜನಕ್ಕೆ ಸೇವೆ ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಹೆಸರು ತೊಗೊಂಡಿರ್ತಕ್ಕಂಥವ್ರು ಸಿಲ್ವರ್ ಮೆಡಲು, ಗೋಲ್ಡ್ ಮೆಡಲ್ ತೊಗೊಂಡು ಆ ಸಂದರ್ಭದಲ್ಲಿ ಜಯಣ್ಣವ್ರು ನನ್ನ ಬೆನ್ನತಟ್ಟಿದ್ದು. ನಾವು ಹೇಳಲಿಕ್ಕಾಗಲ್ಲ ಸರ್, ಯಾರಿಗೆ BPRM ಕೊಟ್ಟರು ಕೂಡ ಯಾರಿಗೆ ಕೊಡಲಿ, ನಾವು ಕೆಲಸ ಮಾಡೋವಂಥದ್ದು ನಮ್ಮ ನಿಷ್ಠೆ, ಪಕ್ಷದ ನಿಷ್ಠೆಯಿಂದ ಕೆಲಸ ಮಾಡಬೇಕಷ್ಟೇ, ಯಾರು ಟಿಕೆಟ್ ಕೊಟ್ಟು ಪರವಾಗಿಲ್ಲ. ಇನ್ನು ಕಾರ್ಯಕ್ರಮದಲ್ಲಿ BJP ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಪ್ರಬಲ ಆಕಾಂಕ್ಷಿಗಳಾದಂಥ ಸುಜಾತಾ ನಾಗರಾಜ್ರವರು ಕತ್ರಗುಬ್ಬೆ ಗ್ರಾಮದಲ್ಲಿ ಪೂಜೆ ಇಟ್ಕೊಂಡು ಎಲ್ಲರನ್ನೂ ಬಾ ಅಂತೇಳಿ ಕರೆದಿದ್ದರು. ಸೊ ತಾವೆಲ್ಲನೂ ಅವರಿಗೆ ಬೆಂಬಲವಾಗಿ ಬಂದಿದ್ದೀವಿ. ಈಗ ಸುಮಾರು 5 ವರ್ಷಗಳ ಕಾಲ ಅವರು ZP ಆಗಿದ್ದಾಗ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಮತ್ತು ಅವರು ಇರ್ತಕ್ಕಂಥ ರೀತಿ ನೀತಿ, ಅವರ ನಡವಳಿಕೆ ಇವನ್ನೆಲ್ಲನೂ ನಾವು ಇದನ್ನೆಲ್ಲನೂ ನಾವು ನೋಡಿದ್ದೇವೆ, ಹತ್ತಿರದಿಂದ, ತುಂಬ ಹತ್ತಿರದಿಂದ ನೋಡಿದ್ದೇವೆ ಅವರ ಇದು ಕಾರ್ಯವೈಖರಿ ಹೇಗೆ ಅಂತ ಹೇಳಿಬಿಟ್ಟು. ಸೊ ಅವರು ಬಂದೀಗ ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ ಅಂತ ಕೇಳಿದಾಗ ನಾವು ಆಯಿತು, ಯಾಕಂದರೆ ನಾವು ನೋಡಿದ್ದೀವಿ 5-6 ವರ್ಷಗಳ ಕಾಲ ನಾವು ZP ಆಗಿದ್ದಾಗ ಅವರನ್ನು ನೋಡಿದ್ದೀವಿ. ಅವರು ಯಾವ ಹೋಬಳಿಯಲ್ಲಿ 5 ಪಂಚಾಯತಿಗಳಲ್ಲಿ 5 ವರ್ಷ ZP ಆಗಿ ಆಮೇಲೆ ಸರ್ಕಾರದಿಂದ ಬರೋ ಅಣ್ಣನೇ ಕಾಯ್ದಿಲ್ಲ, ಅವರು ಸ್ವಂತ ಲ್ಯಾಂಡ್ಗಳು ಮಾರಿ ತಂದು ಕೆಲಸಗಳು ಮಾಡಿ ಮಾನ ಉಳಿಸ್ಕೊಂಡಿದ್ದಾರೆ. ಅವ್ರಿಗೆ BPRM ಕೊಟ್ಟರೆ ಸೆಂಟ್ರಲ್ಲು ಸ್ಟೇಟು ಎಲ್ಲ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.